परिपूर्णं गुरुश्चान गीतार्थं वक्ष्यामलेशतः धर्म विज्ञान वैराग्य परमेश्वर चारिणः आनंद तीर्थ भगवत पादान वंदे निरंतरम नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वैव हि वक्रतुंड महाकाय सूर्यकोट समप्रभ निर्विघ्नं कुरु मे देव सर्वकार्येषु सर्वदा नौमिन्याल सुधाकृत्यमुनिं श्रीपादरक्षन्मणिं व्यासार्यान् विविधागमाप्तिभिरां श्रीवादिराजानपि वंदे हंसवरान् रघुत्तमगुरून् वैदग्ध्यवारान्निधीन् श्रीसत्यव्रतराघवेन्द्रमुनिपान् सद्बोधसत्यानपान् सत्यधीरकराब्जोत्थज्ञानवैराग्यसागरः सत्यज्ञानाख्यतरणैः स्वान्तध्वान्तं निकृन्ततु विद्यारामभुजाचार्यं वेदज्ञानाब्धिसिन्धिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यालसुधार्तान् शास्त्रेषु पारदृष्ट्वानं शास्त्रज्ञेशवत्सलं दीनभक्तोद्धारकरं सत्यात्मानं यतिं भजे विद्यापीठ विधातारं विद्यावारधिचन्द्रं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आत्मस्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम् श्रीकृष्ण परमात्मा सात्विकराद जीवरिगे हागु राजस तामस जीवरिगे या विधवागिरतक्कंतह आहारगळु प्रियवागुत्तवे सात्विकरु अंद्रे उत्तम जीवराशिगळु ಮೋಕ್ಷಯೋಗ್ಯರಾಗಿರುವಂತಹ ಜೀವರಾಶಿಗಳು ಅವರಿಗೆ ಯಾವ ವಿಧವಾಗಿರ್ತಕ್ಕಂತಹ ಆಹಾರ ಅವರಿಗೆ ಇಷ್ಟವಾಗುತ್ತೆ. ಎಲ್ಲರಿಗೂ ಎಲ್ಲ ಪದಾರ್ಥಗಳು ಇಷ್ಟವಾಗುವುದಿಲ್ಲ. ಕೆಲವರಿಗೆ ಮಾತ್ರ ಕೆಲವು ಪದಾರ್ಥ ಇಷ್ಟವಾಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರವರ ಮೂಲಭೂತವಾದ ಒಂದು ಸ್ವಭಾವ ಇದೆ, ಒಳಗಡೆ ಇದೆ. ಅದಕ್ಕೆ ಅನುಗುಣವಾಗಿ 70% 80% ಅದಕ್ಕೆ ಅನುಗುಣವಾಗಿಯೇ ಅವರು ವ್ಯವಹಾರ ಮಾಡ್ತಾ ಇರ್ತಾರೆ. ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಎಲ್ಲ ಆಗ್ತಾ ಇರುತ್ತೆ. ಯಾಕಂದ್ರೆ ಸಂಸಾರದಲ್ಲಿ ಒಳ್ಳೆಯವರು ಕೆಟ್ಟದ್ದನ್ನು ಮಾಡ್ತಾರೆ, ಕೆಟ್ಟವರು ಒಳ್ಳೆಯದನ್ನು ಮಾಡ್ತಾರೆ. ಅದರಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ಉಂಟು. ದುರ್ಯೋಧನ ಒಳ್ಳೆಯ ಕೆಲಸ ಮಾಡಿದ ಅಂತ ನಾವು ಕೇಳ್ತೀವಿ. ಆದರೆ ಸಾಮಾನ್ಯವಾಗಿ ನಾವು ಯಾವುದನ್ನ ಸ್ವಭಾವ ನೇಚರ್ ಅಂತ ಹೇಳ್ತೀವಿ, ಆಯಾ ಜೀವರು ಅವರ ಪರ್ಸೆಂಟೇಜ್ ಲೆಕ್ಕ ನೋಡಿದ್ರೆ ಯಾವ ವಿಧವಾದ ವ್ಯಾಪಾರ, ಯಾವ ವಿಧವಾಗಿರ್ತಕ್ಕಂತಹ ವ್ಯವಹಾರ ಅವ್ರಿಗಿರುತ್ತೆ ಅದನ್ನ ನೋಡಿಕೊಂಡು ನಾವು ತಿಳ್ಕೊಳ್ಳಿಕ್ ಆಗುತ್ತೆ. ಇಲ್ಲಿ ಇವಾಗ ಹೇಳ್ತಾ ಇರೋದು ಇವತ್ತು ಯದ್ಯಪಿ ಏಕಾದಶಿ ಇದೆ, ಏನ್ ಮಾಡೋದು, ಇವತ್ತೇ ಆಹಾರದ ಬಗ್ಗೆ ಬಂದಿದೆ, ಅನಿವಾರ್ಯವಾಗಿ ಹೇಳಬೇಕು. ನಾನು ಇನ್ನೇ ಅನ್ಕೊಂಡೆ ನಿನ್ನೆ ಮುಗಿಸ್ಬೇಕು ಅಂತ, ಏನಾದರೂ ಮೂರು ಹೇಳಿದ್ದಾರೆ ಆದ್ರಿಂದ ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟನ್ನೇ ಬಿಟ್ಟೆ. ಯಾವ ತರಹದ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ತಿಳಿಸುವ ಜೊತೆಗೆ ಯಾವ ತರಹದ ಆಹಾರವು ಸಜ್ಜನರಿಗೆ ಸಾತ್ವಿಕರಿಗೆ ಪ್ರಿಯವಾಗುತ್ತೆ ಅದನ್ನು ಹೇಳ್ತಾ ಹೋಗಿದ್ದಾನೆ. ಅದೇನು ಅಂತಂದ್ರೆ ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಹ ರಸ್ಯ ಸ್ನಿಗ್ಧ ಸ್ಥಿರ ಹೃದ್ಯಾಹ ಆಹಾರ ಸಾತ್ವಿಕ ಪ್ರಿಯಾಹ. ಈ ಶ್ಲೋಕದಲ್ಲಿ ನಾವು ನಿನ್ನೆ ಆಯು ಸತ್ವ ಬಲ ಆರೋಗ್ಯ ಈ ಶಬ್ದಗಳ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಸುಖ ಮತ್ತು ಪ್ರೀತಿ ಇವುಗಳನ್ನು ವಿವರ್ಧನ ಅಂದರೆ ಬೆಳೆಸುವಂತಹದ್ದು ಅಂತ. ನಾವು ತೆಗೆದುಕೊಂಡುವಂತಹ ಯಾವ ಆಹಾರ ಇದೆ, ನಾವು ತಿನ್ನುವ ಯಾವ ಆಹಾರ ಇದೆ, ಆಹಾರ ನಮಗೆ ಆಯುಷ್ಯವನ್ನ ಬೆಳೆಸಬೇಕು. ಶುದ್ಧವಾದ ಅಂತಃಕರಣವನ್ನ ಬಲಿಷ್ಠವನ್ನಾಗಿ ಮಾಡಬೇಕು. ದೇಹದಲ್ಲಿ ಬಲ ಬರಬೇಕು, ದೇಹಕ್ಕೆ ಆರೋಗ್ಯ ಹೆಚ್ಚಾಗಬೇಕು,
ರೋಗ ನಿರೋಧಕ ಶಕ್ತಿ ಅದು ಹೆಚ್ಚಾಗಬೇಕು. ಆ ತರದ ಆಹಾರಗಳನ್ನು ಸ್ವೀಕಾರ ಮಾಡಬೇಕು, ಜೊತೆಗೆ ಸುಖ ಮತ್ತು ಪ್ರೀತಿ ಹೆಚ್ಚಾಗಬೇಕು ಅಂತ ಹೇಳ್ತಾರೆ. ಯಾ ಆಹಾರಗಳು ನಮಗೆ ಸುಖವನ್ನು ಪ್ರೀತಿಯನ್ನು ಹೆಚ್ಚು ಮಾಡಬೇಕು. ಸುಖ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ನಾನು ನಿನ್ನೆ ಸ್ವಲ್ಪ ಹೇಳಿದೆ, ಒಂದು ಸಲ ಆ ಆಹಾರವನ್ನು ಸ್ವೀಕಾರ ಮಾಡಿದಾಗಲೂ ಕೂಡ ಅನೇಕ ಕಾಲದವರೆಗೆ ಅದರಿಂದ ಆಗುವಂತಹ ಏನು ತೃಪ್ತಿ ಸುಖ ಇದೆಯಲ್ಲ ಅದು ಸುಖ. ಅಂತಹ ಸುಖವನ್ನ ಹೆಚ್ಚು ಮಾಡಬೇಕದು. ಅದರಂತೆ ಪ್ರೀತಿ ಅಂತಂದ್ರೆ ತಿನ್ನುವಾಗ ಸುಖ, ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಸುಖ ಪ್ರೀತಿ ವಿವರ್ಧನ ಅಂತ ಹೇಳ್ತಾರೆ. ಈ ಸುಖ ಎಂಬ ಶಬ್ದಕ್ಕೂ ಪ್ರೀತಿ ಎಂಬ ಶಬ್ದಕ್ಕೂ ವ್ಯತ್ಯಾಸವನ್ನ ನಾವು ಇಲ್ಲಿ ತಿಳಿಯಬೇಕಾಗಿದೆ. ಈ ರೀತಿಯ ಹೇಳ್ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ತಿನ್ನುವಾಗಲೂ ಚೆನ್ನಾಗಿರಬೇಕು, ಆಗಲೂ ಸುಖವಾಗಬೇಕು. ತಿಂದ ಮೇಲೆ ಅನೇಕ ಕಾಲದವರೆಗೆ ನಮಗೆ ಅದರಿಂದ ಸುಖಾನುಭವ ಆಗ್ತಾ ಇರಬೇಕು. ಅಂತಹ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಬೇಕು. ಅವು ಅಂತಹ ಆಹಾರಗಳೇ ಅದು ಸಾತ್ವಿಕರಿಗೆ ಪ್ರಿಯವಾಗಿರತಕ್ಕಂತಹದ್ದು. ನಮ್ಮ ಒಂದು ಅನುಭವ ನಾನು ಸುಮ್ಮನೆ ಹೇಳ್ತೇನೆ. ನಮ್ಮ ಮನೆಗೆ ಒಬ್ರು ಬಂದಿದ್ರು, ಅವರು ನಮ್ಮವರ ಜೊತೆಗೆ ಬಂದಿದ್ರು, ಆದ್ರಿಂದಾಗಿ ಅವರನ್ನು ನಾವು ಕೂಡ ನಮ್ಮವರೇ ಬ್ರಾಹ್ಮಣರು ಅಂತ ನಾನು ಅನ್ಕೊಂಡಿದ್ದೆ. ಮೊದಲಿಗೆ ನಮಗೆ ಗೊತ್ತಾಗಿಲ್ಲ, ಆ ಗೊತ್ತಾಗದೆ ಆಗಿರುವಂತಹ ಒಂದು ಸಮಾಚಾರ ಏನಂತಂದ್ರೆ, ಅವರೇನೋ ಸಾಯಂಕಾಲ ಬಂದ್ರು ಹೊರಟು ಹೋದ್ರು ಅದು ಬೇರೆ ವಿಚಾರ, ಎಲ್ಲೋ ಬಹಳ ದೂರಿಂದ ಬಂದಿದ್ರು, ನಮಗೆ ಇಲ್ಲಿ ಊಟ ಆಗ್ಬೇಕು ಅಂತ ಕೇಳಿದ್ರು. ಸರಿ ಆಯ್ತ್ರಿ, ಏನೋ ಪಾಪ ಬಹಳ ದೂರಿಂದ ಬರ್ತೀರಿ, ಗಯಾನೋ ಕಾಶಿನೋ ಎಲ್ಲಿಂದ ದೂರಿಂದ ಬಂದಿದ್ರು, ಬೇರೆ ಊರಿಗೆ ಹೋಗಬೇಕಾಗಿತ್ತು, ಸರಿ ಬನ್ನಿ ಅಂತ ಹೇಳಿದೆ. ಆಮೇಲೆ ಬಂದ್ರು ರಾತ್ರಿ ಹೊತ್ತು, ಬಾಪ್ ದೂರಿಂದ ಬಂದಾರಲ್ಲ ಅಂತೇಳಿ ನಾವು ಬಿಸಿ ಬಿಸಿ ಅಡಿಗೆ ಊಟ ಎಲ್ಲ ಮಾಡಿ ರೆಡಿ ಮಾಡಿದ್ವಿ. ಅವರು ಆ ಯಜಮಾನ ಊಟಕ್ಕೆ ಕೂತ, ಅವ್ರ ಮನೆಯವರು ಊಟ ಕೂತಿದ್ರು. ನಾವೇನ್ ಮಾಡಿದ್ವಿ, ಬಿಸಿ ಬಿಸಿ ಇದೆಯಲ್ಲ ಅಂತೇಳಿ ತುಪ್ಪ ಹಾಕಿದ್ವಿ. ತುಪ್ಪ ಹಾಕಿದಾಗ ಅವಳ ಹೆಂಡತಿ ಮಾತ್ರ ಬೇಡ ಬೇಡ ಅಂತಿದ್ರು, ಅಯ್ಯೋ ನಮ್ಗೆ ತುಪ್ಪನೇ ಸೇರಂಗಿಲ್ಲ, ಬೇಡ ಬೇಡ ಅಂತ. ನಾನು ಸಹಜವಾಗಿ ಹೇಳಿದೆ, ನಮ್ಗೇನು ಗೊತ್ತು ಇಲ್ರಿ, ಬ್ರಾಹ್ಮಣರು ಅಂದ್ಮೇಲೆ ತುಪ್ಪ ತಿನ್ನು, ತುಪ್ಪ ತಿಂದೇದನ್ನು ಬ್ರಾಹ್ಮಣ ಹೇಗಾಗತ್ತಾನೆ ಅಂತ ನಾನು ಸಹಜವಾಗಿ ಹೇಳುವಾಗೆ ಹೇಳದೆ ಎಲ್ಲ ಆಯ್ತು, ಅವ್ರು ಊಟ ಮುಗಿಸ್ಕೊಂಡು ಹೋದ್ರು. ಹೋಗಿ ಅವ್ರಿಗೂ ನಮ್ಗೆ ಬಹಳ ಪರಿಚಯನೂ ಇಲ್ಲ, ಏನೋ ಒಂದ್ಸಲ ಕೇಳ್ಕೊಂಡಿದ್ದಾರಲ್ಲ ಅಂತೇಳಿ ಯಾರೋ ನಂಬರ್ ಕೊಟ್ಟಿದ್ರು, ಬಂದ್ರು ಹೋದ್ರು. ಒಂದ್ ತಿಂಗಳು ಎರಡು ತಿಂಗಳಾದ್ಮೇಲೆ ನಮ್ಗೆ ವಿಚಾರ ಗೊತ್ತಾಯ್ತು, ಅವ್ರು ಬಂದಿದ್ರು ನಿಮಗೆ, ಅವ್ರು ಬಂದಿದ್ರು ಅಂತ ಹೇಳಿದ್ರು, ಯಾರೋ ಅವ್ರ ಪರಿಚಯ ಫೋನ್ ಹಾಕಿದ್ರು ಬಂದಿದ್ರು. ಅಯ್ಯೋ ರಾಮ, ನೀವು ಅವ್ರ ಯಾಕೆ ಕರ್ಕೊಂಡ್ರಿ, ಅವ್ರ ಮನೆಯವರೇನೋ ಬ್ರಾಹ್ಮಣರೇ, ಆದ್ರ ಯಜಮಾನ ಬ್ರಾಹ್ಮಣ, ಹೆಂಡತಿ ಮಾತ್ರ ಬ್ರಾಹ್ಮಣ ಅಲ್ಲ ಅಂತ ಹೇಳಿದ್ರು. ಅಯ್ಯೋ ರಾಮ ಅಂತ ನಾನು ಅವತ್ತು ಸುಮ್ಮನೆ ಹೇಳಿದ್ದು ನಿಜ ಆಯ್ತು. ನಾನೇ ಹೇಳಿದೆ ಅಂದ್ರೆ, ತುಪ್ಪ ನಿನಗೆ ಬೇಡ ಅಂತ ಹೇಳ್ತೀರಿ ಅಂದ್ರೆ ನೀವು ಬ್ರಾಹ್ಮಣ ಅಲ್ಲ ಅಂತ ಹೇಳ್ಬಿಟ್ಟು ನಾನು. ಅಂದ್ರೆ ಸಹಜವಾಗಿಯೇನೆ ಒಂದು ಸ್ವಭಾವ, ಸಾತ್ವಿಕ ಸ್ವಭಾವ ಅಂತನ್ನುವುದು ಒಬ್ಬ ಮನುಷ್ಯನಲ್ಲಿ ಗೊತ್ತಾಗತ್ತೆ. ಅದರಿಂದ ನಾನು ನಿರ್ಣಯ ಮಾಡ್ತೀವಿ ನಾನು ಹೇಳಿಕೊರಟಿಲ್ಲ, ನಾನು ಕಾಮನ್ ಆಗಿ ಒಂದು ವಿಷಯ ಹೇಳಿದಷ್ಟೇ. ಅಂದ್ರೆ ಇದು ಅಜ್ಞಾತವಾಗಿ ಆಗಿದ್ದು, ಗೊತ್ತಾಗದೆ ಆಗಿದೆ, ಅದರಿಂದ ಅದು ದೇವ್ರ ಇಚ್ಛಾ, ನಾವೇನ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ನಾನು ಯಾಕೆ ಈ ದೃಷ್ಟಾಂತ ಯಾಕೆ ಕೊಟ್ಟೆ ಅಂತಂದ್ರೆ, ಯಾವ ವ್ಯಕ್ತಿ ಇದು ಸಾಮಾನ್ಯವಾಗಿ ಅತೀ ಸ್ಥೂಲ, ಅದರಿಂದ ನಾವು ಡಿಸೈಡ್ ಮಾಡ್ತೀವಿ, ನಿರ್ಣಯ ಮಾಡ್ತೀವಿ ಹೀಗೆ ಆಗತ್ತೆ ಅಂತ ಎಲ್ಲ ತಿಳ್ಕೊಳ್ಳೋ ಕಾರಣ ಇಲ್ಲ. ಆದ್ರೆ ಸಹಜವಾಗಿ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳಿಕ್ಕೆ ಒಂದು ಪ್ಯಾರಾಮೀಟರ್ಸ್ ಅಂತ ಹೇಳ್ತಲ್ಲ ಆ ತರ ಆದಷ್ಟೇ. ಹೀಗಾಗಿ ಸಾತ್ವಿಕವಾಗಿರ್ತಕ್ಕಂತ ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಅವನಿಗೆ ಇಷ್ಟವಾಗತ್ತೆ ಅಂದ್ರೆ ನಾವು ಸಾತ್ವಿಕ ಅಂತ ಅರ್ಥ. ಮೊದಲನೇದ್ದು ಅದು ಅಗ್ದಿ ಫಸ್ಟ್ ಸ್ಟೆಪ್. ಅದನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾವುದು, ಕೆಲವು ಪದಾರ್ಥಗಳು ನಮಗೆ ಸ್ವಲ್ಪ ಕಠಿಣವಾಗಿರುತ್ತೆ, ರುಚಿಯಾಗಿರಂಗಿಲ್ಲ, ಇಲ್ಲ ಕಹಿ ಆಗಿರುತ್ತೆ, ಏನೋ ಇರುತ್ತೆ, ಆದ್ರೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆ ತರಹದ ಪದಾರ್ಥಗಳಿದ್ದರೆ
ಅದನ್ನು ನಾವು ಅವಶ್ಯವಾಗಿ ಸ್ವೀಕಾರ ಮಾಡಬೇಕು. ಸ್ವಲ್ಪ ಶ್ರಮ ಇದ್ದರೂ ಕಷ್ಟವಾದರೂ ಯಾಕೆ, ಅದು ಆರೋಗ್ಯಕ್ಕೆ ಕಾರಣ ಅದು. ಹೀಗಾಗಿ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇರೋದು ಆ ತರಹದ ಆಹಾರವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಯಾವಾಗಲೂ ಯೋಗ್ಯವಾಗಿರತಕ್ಕಂತಹ ಆಹಾರವನ್ನು ಸ್ವೀಕಾರ ಮಾಡಬೇಕು. ಜ್ಞಾನಿಗಳು ದೊಡ್ಡವರು, ಅದಕ್ಕೆ ಹಳೆಯ ಕಾಲಕ್ಕೆಲ್ಲ ಒಂದು ಪದ್ಧತಿ ಇತ್ತು, ಅದು ಇವಾಗೆಲ್ಲ ಬಿಟ್ಟು ಹೋಗಿದೆ, ತುಂಬ ಕಡಿಮೆಯಾಗಿದೆ. ತಮಗೆಲ್ಲ ಅನೇಕ ಜನರಿಗೆ ಪರಿಚಯ ಇದೆ. ಬ್ರಾಹ್ಮಣರು ಭೋಜನ ಮಾಡುವಾಗ ಒಂದು ಪಂಕ್ತಿ ಲೈನ್ ಮಾಡಿ ಅಲ್ಲಿ ಎಲ್ಲ ಬ್ರಾಹ್ಮಣರು ಒಂದೇ ಸರಿಯಾಗಿ ಕೂತ್ಕೊಂಡು ಊಟ ಮಾಡೋದು ಒಂದು ಪದ್ಧತಿ ಇದೆ. ಇದೇನೋ ಸುಮ್ಮನೆ ಬಂದಿದೆ ಅಂತ ತಿಳ್ಕೋಬೇಡ್ರಿ, ಇದರಲ್ಲಿ ಒಂದು ಬಹಳವಾದ ಒಂದು ಮಹತ್ವ ಇದೆ. ಏನು ಮಹತ್ವ ಇದೆ ಅಂತಂದ್ರೆ, ಒಂದು ಲೈನ್, ಒಂದು ಸಾಲು ಅಂತ ನಾವು ಹೇಳ್ತೀವಲ್ಲ, ಆ ಒಂದು ಸಾಲಿನಲ್ಲಿ ಉತ್ತಮನಾಗಿರ್ತಕ್ಕಂತಹ ಒಬ್ಬ ಬ್ರಾಹ್ಮಣ ಇದ್ದರೆ ಅವನ ಲೈನ್ ನಲ್ಲಿ ನಾವು ಊಟ ಮಾಡಿದ್ರೆ ನಮ್ಮ ಪಾಪ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಿಲ್ಲ ನೀವು? ಇದಕ್ಕೆ ಸಹಪಂಕ್ತಿ ಭೋಜನ ಅಂತ ನಾವು ಎಷ್ಟೋ ಸಲ ಕೇಳ್ತಾ ಇದ್ವಿ. ದೊಡ್ಡವರ ಜೊತೆಗೆ ಕುಳಿತುಕೊಂಡು ಊಟ ಮಾಡುವುದು ಒಂದು ಪುಣ್ಯ ಬೇಕು. ಅದಕ್ಕೆ ವೇದ ಮಂತ್ರ ಆ ಸಹಸ್ರಾತ್ ಪಂಕ್ತಿಂ ಪುನಂತಿ, ಏನು ವೇದ ಮಂತ್ರ ಹೇಳ್ತದೆ, ಭಾರಿ ಜ್ಞಾನಿ ತಪಸ್ವಿ ಉತ್ತಮನಾಗಿರ್ತಕ್ಕಂತಹ ಯೋಗ್ಯತೆ ಇರುವ ಒಬ್ಬ ವ್ಯಕ್ತಿ ಇದ್ದ ಅಂತ ಆದರೆ ಆ ವ್ಯಕ್ತಿಯನ್ನ ಮೊಟ್ಟ ಮೊದಲಿಗೆ ನಾವು ಹುಟ್ಟು ಕೂಡಿಸಿ ಅದರ ಮುಂದೆ ಸಾವಿರ ಜನ ಒಂದು ಲೈನ್, ಒಂದೇ ಒಂದು ಲೈನ್ ಇಟ್ಟರೂ ಕೂಡ ಆ ಸಂಪೂರ್ಣ ಸಾವಿರ ಜನರ ಪಾಪವನ್ನು ಪರಿಹಾರ ಮಾಡುವ, ಅವರಿಗೆ ಪುಣ್ಯವನ್ನು ಕೊಡುವ ಶಕ್ತಿ ಮೊದಲಿಗಿರುವಂತಹ ಪುಣ್ಯವಂತನಾದ ಜ್ಞಾನಿಯಾದ ಉತ್ತಮರಾಗಿರತಕ್ಕಂತಹ ಬ್ರಾಹ್ಮಣರಿಗೆ ಇರುತ್ತದೆ. ಜಪತಪಾನುಷ್ಠಾನ ಪರರಾದ ಸದಾಚಾರ ಸಂಪನ್ನರಾದ ಯಾವ ವ್ಯಕ್ತಿ ಇರ್ತಾನೋ ಆ ವ್ಯಕ್ತಿಯ ಜೊತೆಗೆ ಕೂತುಕೊಂಡು ಊಟ ಮಾಡೋದು ಬಹಳ ಪುಣ್ಯ. ಅದನ್ನ ಹೇಳ್ತಾರೆ ಆ ಸಹಸ್ರಾತ್ ಪಂಕ್ತಿಂ ಪುನಂತಿ. ಆದ್ದರಿಂದ ಅದಕ್ಕಾಗಿಯೇ ಕಂಡ ಕಂಡವರ ಜೊತೆಗೆ ಊಟಕ್ಕೆ ಮಾಡಲಿಕ್ಕಿಲ್ಲ, ಕಂಡ ಕಂಡವರನ್ನು ನೋಡಿ ಊಟ ಮಾಡಲಿಕ್ಕಿಲ್ಲ. ನಾವು ತಾತ್ಪರ್ಯದಲ್ಲಿ ಬಕಾಸುರನ ಸಂಹಾರವನ್ನ ಭೀಮಸೇನದೇವರು ಮಾಡ್ತಾರೆ. ಆ ಬಕಾಸುರನ ಸಂಹಾರ ಮಾಡುವಂತಹ ಪ್ರಸಂಗದಲ್ಲಿ ಒಂದು ಮಾತನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ತಮಗೆಲ್ಲ ಆ ಕಥೆಯ ವಿಶೇಷವಾದ ಒಂದು ಪರಿಚಯ ಇದೆ, ನಾನು ಬಹಳ ವಿಸ್ತಾರವಾಗಿ ಹೇಳೋದಿಲ್ಲ. ಆ ಎಲ್ಲರೂ ಕೂಡ ಆ ಬಕಾಸುರನಿಗೆ ಒಂದು ದೊಡ್ಡದಾಗಿರ್ತಕ್ಕಂತಹ ಬಂಡಿಯ ತುಂಬ ಅನ್ನ ಆಮೇಲೆ ಎಲ್ಲ ಪದಾರ್ಥಗಳನ್ನ ಒಯ್ದು ಕೊಡಬೇಕು. ಅವನು ತಿಂತಿದ್ದ, ಕೊನೆಗೆ ಆ ವ್ಯಕ್ತಿಯನ್ನು ತಿಂದು ಹಾಕ್ಬಿಡ್ತಿದ್ದ ಅಂತ ನಾವು ಕೇಳಿದ್ದೇವೆ. ಭೀಮಸೇನ ದೇವರು ಬ್ರಾಹ್ಮಣ ಮನೆಯಲ್ಲಿದ್ರು, ಆ ಬ್ರಾಹ್ಮಣನ ಒಂದು ನಿಯಮ ಬಂದಿತ್ತು, ಅವನ ಪಾಳೆ ಬಂದಿತ್ತು. ಆಗ ಅವನು ಹೇಳ್ತಾನೆ, ನೀವು ಹೋಗ್ಬೇಡ್ರಿ, ನಮ್ಮ ಮಗ ಹೋಗ್ತಾನೆ ಅಂತ ಹೇಳಿ ಹೇಳ್ತಾನೆ. ಕುಂತಿ ಭೀಮಸೇನ ದೇವರು ಕೊಟ್ಟು ಕಳಿಸ್ತಾರೆ. ಭೀಮಸೇನ ದೇವರು ಅಲ್ಲಿಗೆ ಹೋಗಿ ಏನ್ ಮಾಡ್ತಾರೆ ಅಂತಂದ್ರೆ, ಆ ಸಂಪೂರ್ಣವಾಗಿರ್ತಕ್ಕಂತ ಆಹಾರವನ್ನ ತಾವೇ ತಿಂತಾರೆ. ಅವನು ಏನು ಕೊಡೋದಿಲ್ಲ, ಎಲ್ಲ ಆಹಾರ ಹಾಕೊಂಡ್ರು ತಾವೇ ಪರಿಶೇಚನೆ ಮಾಡಿ ಅಲ್ಲೇ ಹಾಕೊಂಡು ಭೋಜನ ಮಾಡ್ತಾರೆ. ಆ ಪ್ರಸಂಗದಲ್ಲಿ ತಾತ್ಪರ್ಯ ಒಂದು ಮಾತು ಹೇಳ್ತಾರೆ, ಅವನಿಗೆ ಗೊತ್ತಾಗತ್ತೆ, ಅವನು ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದ್ರೆ ದೊಡ್ಡ ದೊಡ್ಡದಾಗಿರ್ತಕ್ಕಂತಹ ಗಿಡ ಮರಗಳನ್ನ ಎತ್ತಿ ಹಾಕ್ತಾ ಇರ್ತಾನೆ. ಹಾಕ್ತಾ ಇರುವಾಗ ಭೀಮಸೇನ ದೇವರು, ಸುಮ್ಮನೆ ಉದಾಹರಣೆ ಹೇಳ್ತೀನಿ, ಪೂರ್ವಕ್ಕೆ ಮುಖ ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ಅವ್ನು ಹಿಂದೆ ಪಶ್ಚಿಮಕ್ಕಿದ್ದ ಅಂತ ತಿಳ್ಕೊಳ್ರಿ. ಅವನು ಜೋರಾಗಿ ಗಿಡಗಳು ಹೋಯ್ತಾ ಇದ್ರೆ ಭೀಮಸೇನ ದೇವರು ಹಿಂದೆ ಹಿಂದೆ ಕೈ ಹೀಗ್ ಮಾಡ್ತಾರೆ, ಅಟ್ಟೆ ಅದ್ಯಾರು ಬರೋದು ಬೇಡ ಅಂತ ಹಾಕಿ ಕಿತ್ತೆ ಹಾಕಿ ಆ ಕಡೆ ಲಕ್ಷ್ಯ ಕೊಡೋದಿಲ್ಲ.
ಅವನನ್ನ ನೋಡಬಾರದು ಆ ಮಾತನ್ನು ಶ್ರೀಮದ್ ಹತ್ತಿರ ಹೇಳ್ತಾರೆ. ಅವನ್ ನೋಡಬಾರದು ಅನ್ನೋದಕ್ಕಾಗಿಯೇನೆ ಭೀಮಸೇನ ದೇವರು ತಾವು ಬೇಗ ಬೇಗನೆ ತಮ್ಮ ಬೋಧನೆ ಮುಗಿಸ್ತಾರೆ. ಅದಾದ ಮೇಲೆ ಆಚಮ್ಯತೇನ ಯುಧೇ, ನಾನು ಅನೇಕ ಬಾರಿ ಮಾತನ್ನು ಹೇಳಿದ್ದೇನೆ, ಊಟ ಆದ ಮೇಲೆ ಕೈ ತೊಳ್ಕೋಬೇಕು, ಕೈ ತೊಳ್ಕೊಂಡು ಆಮೇಲೆ ನಾವು ಊಟವನ್ನು ಆಚಮನ ಮಾಡಬೇಕು ಅಂತಿದೆ. ತೀರ್ಥ ಆಚಮನ ಎರಡು ತೀರ್ಥಗೋಬೇಕು, ಆಚಮನ ಮಾಡಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಅಷ್ಟು ಗಡಿಬಿಡಿಯಲ್ಲಿ ಭೀಮಸೇನ ದೇವರು ಆಚಮ್ಯತೇನ ಯುಧೇ, ಆಚಮನ ಮಾಡಿ ಆಮೇಲೆ ಯುದ್ಧ ಮಾಡಿದ್ರು ಅಂತ ಹೇಳ್ತಾರೆ. ಬಹಳ ವಿಚಿತ್ರ, ಅದು ನಮ್ಮಂತವ್ರಿಗೆ ಸಾಧ್ಯ ಇಲ್ಲ. ಸಮಾತ್ನ ಸರಿಯಾಗಿದ್ದಾಗಲೇ ಊಟ ಏನೋ ಆಚರಣೆ ಮಾಡಂಗಿಲ್ಲ, ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಕೈ ಕಾಲು ತೊಳ್ಕೊಳ್ಳೋದು ಅಂತೂ ಇವತ್ತಿನ ಜನರಿಗೆ ಗೊತ್ತೇ ಇಲ್ಲ. ಎಷ್ಟೊಂದು ಇವಾಗ ಹ್ಯಾಂಡ್ ವಾಶ್ ವೇರ್ ಬಂದಿದೆ, ಕಾಲು ತೊಳ್ಕೋಬೇಕು ಅಂತಲೂ ಪರಿಚಯನೇ ಇಲ್ಲ. ನಮ್ಮಲ್ಲಿ ಕೈಗಳನ್ನು ತೊಳಿಬೇಕು ಅಂತಂದ್ರೆ ಸಾಮಾನ್ಯವಾಗಿ ಈ ಮುಂದಿನ ಕೈಗಳನ್ನ ಮಾತ್ರ ತೊಳಿತಾರೆ. ಶಾಸ್ತ್ರ ಹೇಳಿದ್ದು ಮೊಳಕೈ ಅಂತ ನಾವು ಹೇಳ್ತೀವಿ, ಅಲ್ಲಿಯವರೆಗೆ ಕೈ ತೊಳ್ಕೋಬೇಕು ಅಂತ ಹೇಳ್ತಾರೆ. ಕೈ ಮಾತ್ರ ಅಲ್ಲಿವರೆಗೆ ತೊಳ್ಕೊಳ್ಳೋದಲ್ಲ, ಎರಡೂ ಕೈಗಳನ್ನು ತೊಳ್ಕೋಬೇಕು, ಎರಡೂ ಕಾಲು ತೊಳ್ಕೋಬೇಕು, ಕಾಲು ಮೊಳಕಾಲವರೆಗೆ ತೊಳ್ಕೋಬೇಕು, ಆ ರೀತಿಯಾಗಿ ಹೇಳಿದ್ದಾರೆ. ವಾಸ್ತವಿಕವಾಗಿ ಆ ರೀತಿಯಾಗಿ ಹೇಳ್ತಾರೆ ಶಾಸ್ತ್ರದೊಳಗೆ. ನಾನು ಯಾಕೆ ಹೇಗೆ ಬಂದೆ ಅಂತಂದ್ರೆ, ಇದು ಶುದ್ಧವಾಗಿರತಕ್ಕಂತಹ ರೀತಿಯಲ್ಲಿ ಆಹಾರವನ್ನು ಸ್ವೀಕಾರ ಮಾಡುವುದು ಅಥವಾ ಸ್ವೀಕಾರ ಮಾಡಬೇಕು ಅನ್ನುವುದನ್ನ ಭೀಮಸೇನ ದೇವರು ತೋರಿಸ್ಕೊಡ್ತಾರೆ. ಹಾಗೆ ಕಂಡ ಕಂಡವರ ನೋಡಬಾರದು, ಅದರಿಂದ ನಮ್ಮ ಆಹಾರ ಅಪವಿತ್ರವಾಗ್ತದೆ ಹಾಗೂ ನಾವು ಕೂಡ ಅಪವಿತ್ರ ಆಗ್ತೀವಿ. ಆದ್ದರಿಂದಾಗಿ ಅಂದ್ರೆ ಆಹಾರಕ್ಕೆ ಎಷ್ಟು ನಿಯಮ ಮಾಡಿದ್ದಾರೆ ನಮ್ಮಲ್ಲಿ, ಯಾಕೆ ಆಹಾರಕ್ಕೆ ಅಷ್ಟು ನಿಯಮ ಮಾಡಿದ್ದಾರೆ ಅಂತಂದ್ರೆ, ಕಾರಣ ಅದು ಡೈರೆಕ್ಟ್ ಆಗಿ ನಮ್ಮ ಮೇಲೆ ಪರಿಣಾಮ ಮಾಡ್ತದೆ. ನಮ್ಮ ದೇಹದ ಒಳಗೆ ಹೋಯ್ತು, ಅದೇ ದೇಹವಾಗಿ ಪರಿಣಾಮ ಹೊಂದಿತು, ರಕ್ತನೋ ಮಾಂಸನೋ ಅಥವಾ ಇನ್ನು ನಮ್ಮ ಇಂದ್ರಿಯಗಳಿಗೆ ಶಕ್ತಿ ಬರುತ್ತೆ, ಜೊತೆಗೆ ನಮ್ಮ ಮನಸ್ಸಿಗೆ ಶಕ್ತಿ ಬರ್ತದೆ. ಹೀಗಾಗಿ ಆ ತರಹದ ಮನಸ್ಸಿಗೆ ಪ್ರೇರಣೆ ಮಾಡತಕ್ಕಂತಹದ್ದು ಆಹಾರ, ಆದ್ದರಿಂದಾಗಿ ಅದು ಅತ್ಯಂತ ಶುದ್ಧವಾಗಿರಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮ ತಾನು ತಿಳಿಸ್ತಾ ಇದ್ದಾನೆ. ಅಲ್ಲಿ ತಾತ್ಪರ್ಯ ಹೇಳಿದ್ದಾರೆ. ಇಲ್ಲಿ ಹೇಳ್ತೀವಿ ನಾವು ಯಾಕೆ ತಿಳ್ಕೊಳ್ಬೇಕು ಅಂತಂದ್ರೆ, ಸಜ್ಜನರು, ಸಾತ್ವಿಕರು, ಜ್ಞಾನಿಗಳು ಯಾರಿದ್ದಾರೋ ಅವರು ಜೊತೆಗೆ ಊಟ ಮಾಡುವುದು, ಅವರು ನೈವೇದ್ಯ ಮಾಡಿದ ಆಹಾರವನ್ನು ಸ್ವೀಕಾರ ಮಾಡುವುದು ತುಂಬಾ ಪುಣ್ಯ. ದೇವರಿಗೆ ನೈವೇದ್ಯ ಮಾಡಿರ್ತಕ್ಕಂತಹ ಆಹಾರವನ್ನು ಊಟ ಮಾಡಿದರೆ ನಮಗೆ ವರ್ಷ ಉಪವಾಸ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅಂತೇಳಿ ಏಕಾಶಿ ಮಾಡಬಾರ್ದಂತಲ್ಲ, ಮತ್ತೆ ಅದರ ಅಭಿಪ್ರಾಯ ಏನು ಅಂತಂದ್ರೆ ಅದಕ್ಕೆ ಅಷ್ಟು ಪುಣ್ಯ ಇದೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಅಷ್ಟು ಆ ನೈವೇದ್ಯ ಮಾಡಿರ್ತಕ್ಕಂತಹ ಆಹಾರವನ್ನು ಸ್ವೀಕಾರ ಮಾಡಿದ್ದಕ್ಕೆ ಅಷ್ಟೊಂದು ಪುಣ್ಯ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಅದು ನಿಜವಾಗಿ ಶುದ್ಧವಾಗಿರ್ತಕ್ಕಂತಹ ಆಹಾರ ಕೃಷ್ಣ ಪರಮಾತ್ಮ. ಇನ್ನು ನಾಲ್ಕು ವಿಶೇಷಗಳಿವೆ: ರಸ್ಯಾಹ, ಸ್ನಿಗ್ಧಾಹ, ಸ್ಥಿರಾಹ, ಹೃದ್ಯಾಹ ಅಂತ ನಾಲ್ಕು ಶಬ್ದಗಳು. ರಸ್ಯಾಹ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ರಸವತ್ತಾದದ್ದು, ಒಳ್ಳೆಯ ರಸ ಆ ಹಣ್ಣು ಅಥವಾ ಪಲ್ಯಗಳು ಇನ್ಯಾವುದೇ ಒಂದು ವಸ್ತು ತೆಗೆದುಕೊಳ್ಳ್ರಿ, ಅದರಲ್ಲಿ ಅದು ಹಸಿರಾಗಿರ್ಬೇಕು, ಚೆನ್ನಾಗಿ ರಸ ಇರಬೇಕು ಅದರಲ್ಲಿ. ಅಂತಹ ಆಹಾರವು ಸಾತ್ವಿಕರಿಗೆ ಪ್ರಿಯ ಅಂತ ಹೇಳ್ತಾರೆ. ರಸ್ಯಾಹ, ಅಂತ ಆಹಾರವನ್ನು ಸ್ವೀಕಾರ ಮಾಡಬೇಕು. ಇವಾಗ ಎಷ್ಟೋ ಪಲ್ಯಕಾಯಿ ಒಣಗಿ ಹೋಗಿರುತ್ತೆ, ಇಲ್ಲ ಕೊಬ್ಬರಿ ಇಟ್ಟುಕೊಂಡು ಒಣಗಿ ಹೋಗಿರುತ್ತೆ, ಅಂತಹದ್ದಲ್ಲ. ರಸ್ಯಾಹ ರಸವತ್ತಾಗಿರ್ತಕ್ಕಂಥ ಯಾವುದೇ ಇರಬಹುದು ಅದು ಒಂದು. ಇನ್ನೊಂದು ರಸ್ಯಾಹ ಅನ್ನೋ ಶಬ್ದಕ್ಕೆ ರಸವುಳ್ಳಂತಹದ್ದು ಅಂತಂದ್ರೆ, ಇವಾಗ ಹಣ್ಣಿನ ಏನು ಹಣ್ಣುಗಳಿರುತ್ತೆ ಅದರ ಏನು ಜ್ಯೂಸ್ ಮಾಡ್ತಾರೆ ಅದು, ಅವು ಎಲ್ಲಾನು ರಸ್ಯಾಹ ಅಂತ ಬರ್ತದೆ. ಇನ್ ಎರಡನೇದ್ದು
ಅಂದ್ರೆ ಸ್ನಿಗ್ಧಾಹ, ಸ್ನಿಗ್ಧಾಹ ಅಂದ್ರೆ ಸ್ನೇಹ, ಸ್ನೇಹ ಉಳ್ಳದ್ದು ಅಂತಂದ್ರೆ ಅದು ಇವಾಗ ಚಪಾತಿ ಮಾಡ್ತಾರಲ್ಲ ಅದರಾಗೆ ಆ ಹಿಟ್ಟಿನೊಳಗೆ ನೀರು ಹಾಕಿ ಕಲಿಸ್ತಾರೆ, ಇದೇ ಕಲಿಸಕ್ಕೆ ಆಗಿಲ್ಲ ಅಂತಹ ಪದಾರ್ಥಗಳು. ಇನ್ನೊಂದು ಅರ್ಥ ಸ್ನೇಹ, ಸ್ನಿಗ್ಧ ಅಂತಕ್ಕೆ ಎಣ್ಣೆ ಇದೆಯಲ್ಲ, ಆ ಎಣ್ಣೆ ಅದರಲ್ಲಿ ಸ್ನೇಹ ಇರುತ್ತೆ, ಸ್ನಿಗ್ಧತೆ ಇರ್ತದೆ, ಅದರಿಂದ ಕೂಡಿರ್ತಕ್ಕಂತಹ ಪದಾರ್ಥಗಳು ಅಂತ ಒಂದು. ಇನ್ನು ಸ್ಥಿರಾಹ ಅಂತಂದ್ರೆ ಅದಕ್ಕೆ ಅರ್ಥ ಹೇಳ್ತಾರೆ, ಸ್ಥಿರ ಅಂದ್ರೆ ಆ ಪದಾರ್ಥಗಳು ಸ್ಥಿರ ಅಂತ ಅರ್ಥ ಅಲ್ಲ. ಅಭಿಪ್ರಾಯ ಏನಂದ್ರೆ ಆ ಪದಾರ್ಥಗಳನ್ನು ತೆಗೆದುಕೊಂಡ ಮೇಲೆ ಬಹಳ ಹೊತ್ತು ನಮ್ಮ ದೇಹದಲ್ಲಿ ಇದ್ದು ನಿಧಾನವಾಗಿ ಜೀರ್ಣವಾಗುತ್ತೆ, ನಮಗೆ ನಿಧಾನವಾಗಿ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಕೊಡ್ತದೆ. ಯಾವುದು ಅಂತಹ ಪದಾರ್ಥಗಳನ್ನು ಸ್ಥಿರ ಅಂತ ಕರೆದಿದ್ದಾರೆ ಇಲ್ಲಿ. ಉದಾಹರಣೆಗೆ ತುಪ್ಪ ಇದೆ, ತುಪ್ಪವನ್ನ ನೀವು ತೆಗೆದುಕೊಂಡ್ರೆ ಅದು ಬೇಗ ನಿಮಗೆ ಜೀರ್ಣ ಆಗೋದಿಲ್ಲ, ತುಂಬಾ ಕಷ್ಟ ಅದು. ಹಾಗಾದ್ರೆ ಏನಾಯ್ತು, ನಿಧಾನವಾಗಿ ಅದು ನಮಗೆ ತನ್ನ ಫಲವನ್ನು ಕೊಡ್ತದೆ. ಅದರ ಶಕ್ತಿಯ ಜೀರ್ಣತೆ ಆಗೋ ಜೀರ್ಣವಾಗುವುದಾಗಲಿ, ಅದರಿಂದ ಬರತಕ್ಕಂತಹ ಶಕ್ತಿಯಾಗಲಿ ನಮಗೆ ನಿಧಾನವಾಗಿ ಬರುತ್ತೆ. ಹಾಗೆ ಸ್ವಲ್ಪ ಪದಾರ್ಥವನ್ನು ತೆಗೆದುಕೊಂಡರೂ ಬಹುಕಾಲದವರೆಗೆ ನಮಗೆ ಯಾವುದು ಒಳ್ಳೆಯ ಶಕ್ತಿಯನ್ನ ಬಲವನ್ನ ಕೊಡ್ತದೋ ಅಂತ ಆಹಾರಗಳು, ಆ ಆಹಾರಗಳನ್ನ ಇಲ್ಲಿ ಸ್ನಿಗ್ಧ ಎಂದು ಕರೆದಿದ್ದಾರೆ, ಸ್ನಿಗ್ಧ. ಆಮೇಲೆ ಹೃದ್ಯಾಹ ಅಂತ ಇನ್ನೊಂದು ಶಬ್ದ. ಹೃದಯ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ನಮಗೆ ಮನಸ್ಸಿಗೆ ಸಂತೋಷವನ್ನು ಕೊಡತಕ್ಕಂತಹದ್ದು ಅಂತ ಅರ್ಥ. ಮನೋಹಾರಿ ಅಂತ ಅರ್ಥ, ಮನಸ್ಸಿಗೆ ಪ್ರಿಯವಾದದ್ದು. ಅದರ ಅಭಿಪ್ರಾಯ ಏನು ಅಂತಂದ್ರೆ, ಒಂದು ಸಲ ಆ ಪದಾರ್ಥವನ್ನು ಸ್ವೀಕಾರ ಮಾಡಿದಾಗ ಮತ್ತೆ ಮತ್ತೆ ಬೇಕು ಅಂತ ಅನಿಸುವಂತಹದ್ದಾಗಿರ್ಬೇಕು ಪದಾರ್ಥಗಳು. ಅಂತಹ ಪದಾರ್ಥಗಳನ್ನ ಹೃದಯ ಎಂಬುದಾಗಿ ಇಲ್ಲಿ ಕರೀತಾ ಇದ್ದಾರೆ. ಈ ಪದಾರ್ಥಗಳು, ಈ ತರಹದ ಪದಾರ್ಥಗಳು ಯಾವುದು, ಅವು ಸಾತ್ವಿಕ ಪ್ರಿಯ. ಅಂತಹ ಪದಾರ್ಥಗಳು ಸಾತ್ವಿಕರಿಗೆ ಹೃದಯ ಆಹಾರ, ಸಾತ್ವಿಕ ಪ್ರಿಯ, ಅದು ಸಜ್ಜನರಿಗೆ ಪ್ರಿಯವಾಗುತ್ತದೆ. ಸಾತ್ವಿಕರಿಗೆ ಅಂದ್ರೆ ಉತ್ತಮರಿಗೆ ಅದು ಪ್ರಿಯವಾಗುತ್ತದೆ. ಆದ್ದರಿಂದ ಯಾವ ಪದಾರ್ಥಗಳು ನಮಗೆ ಬೇಕು ಅಂತ ಅನಿಸ್ತದೆ, ಮತ್ತೆ ಮತ್ತೆ ಬೇಕು ಅಂತ, ಅಂತಹ ಪದಾರ್ಥಗಳನ್ನ ಅದನ್ನ ಸ್ನಿಗ್ಧ ಅಲ್ಲ ಹೃತ್ಯ ಎಂಬುದಾಗಿ ಕರೆದಿದ್ದಾರೆ. ಕೆಲವು ಸಲ ಹೀಗಾಗತ್ತೆ, ನಾವು ಅನೇಕ ಪದಾರ್ಥಗಳನ್ನ ಮಾಡ್ತೇವೆ. ಬ್ರಾಹ್ಮಣರು ಜ್ಞಾನಿಗಳು ಬಂದಿರ್ತಾರೆ, ನಮಗೆ ಬೇಕಾದ ಇಷ್ಟ ಮಿತ್ರರು ಬರ್ತಾರೆ, ಅವರಿಗೆ ಅವಶ್ಯವಾಗಿ ನಾವು ಅತ್ಯಂತ ಉತ್ಸಾಹದಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪವಿತ್ರವಾದ ಶುದ್ಧವಾಗಿರ್ತಕ್ಕಂತಹ ಆಹಾರಗಳನ್ನು ನಾವೇ ಸಿದ್ಧ ಮಾಡಿ ಅವರಿಗೆ ಹಾಕಬೇಕು. ಆಗ ಅದು ನಮಗೆ ಉತ್ತಮವಾದ ಫಲವನ್ನು ಕೊಡ್ತದೆ. ಹೀಗಾಗಿ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತು ಬೇಕಾದಷ್ಟು ಪದಾರ್ಥಗಳು ಹೊರಗಡೆ ಸಿಗತ್ತೆ ಅಂತ ತಂದು ಹಾಕೋದಲ್ಲ, ನಾವಾಗಿಯೇ ಮಾಡಿಕೊಂಡು ತಿನ್ನಬೇಕು, ನಾವೇ ಮಾಡಿ ಹಾಕಬೇಕು. ಹೊರಗಿನ ಯಾವ ಯಾವ ಪದಾರ್ಥಗಳನ್ನು ಎಷ್ಟೇ ಕಷ್ಟವಾಗಲಿ, ನೀವು ರುಚಿ ಅನ್ನೋಕ್ಕೋಸ್ಕರ ಸರ್ವಥಾ ಆಹಾರವನ್ನು ಸರ್ವಥಾ ಸ್ವೀಕಾರ ಮಾಡಬಾರದು. ಇದು ಆರೋಗ್ಯಕ್ಕೂ ಬಾಧಕ, ಮನಸ್ಸಿಗೂ ಬಾಧಕ. ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ನಾವೆಲ್ಲ ಮಾಡಿರ್ತೀವಿ ಆದ್ರೂ ಹಾಕೋದು ಮರ್ತು ಹೋಗ್ಬಿಡ್ತೀವಿ. ಆ ಬಹಳ ಅಡಿಗೆ ಮಾಡಿಬಿಟ್ರೆ ಕೆಲವು ಸಲ ಹೀಗೆಲ್ಲ ಆಗತ್ತೆ. ನಮ್ಮಲ್ಲಿ ಒಂದು ಆಚಾರ್ಯ ಹೇಳ್ತಾ ಇದ್ರು, ಸಾಮಾನ್ಯವಾಗಿ ವೈದಿಕರು ಆಚಾರ್ಯರು ಎಲ್ಲ ಬೇಕಾದಷ್ಟು ಕಡೆ ಇಲ್ಲ ಊಟಕ್ಕೆ ಹೋಗಿರ್ತಾರ, ಏನೋ ಅವ್ರು ಬೇಕಾಗಿರ್ತಕ್ಕಂತಹ ಬೇಕಾದಷ್ಟು ಪದಾರ್ಥಗಳನ್ನ ಆ ಗೃಹಸ್ಥರು ಯಜಮಾನರು
ಮಾಸಿರ್ತಾನೆ. ಒಂದ್ಸಲ ಹೀಗಾಯ್ತು ಅಂತ ಅವ್ರು ಹೇಳ್ತಾ ಇದ್ರು. ಸುಮ್ಮನೆ ಕಥೆ ಏನೋ ಆತ ನಡೆದ ಅಂತ ಹೇಳಿದ್ರು. ಅವತ್ತು ಪಾಪ ಆ ಯಜಮಾನ ಎಲ್ಲ ಬ್ರಾಹ್ಮಣರಿಗಾಗಿ ಒಳ್ಳೆ ಹಪ್ಪಳ ಎಲ್ಲ ಮಾಡಿಸಿದ್ದ. ಬೇಕಾದ್ರೆ ದೊಡ್ಡ ಹಪ್ಪಳ ಮಾಡಿಸಿ ಎಲ್ಲ ಇವರು ಬೆಳಿಗ್ಗೆನೆ ಬಂದಿದ್ರು, ಎಲ್ಲ ಕಾರ್ಯಕ್ರಮ ಆಗಿತ್ತು, ನೋಡಿದ್ರು ಎಲ್ಲ ಆಯ್ತು. ಊಟಕ್ಕೆ ಕೂತ ಮೇಲೆ ಎಲ್ಲ ಅಡಿಗೆ ಎಲ್ಲ ಬಡಿಸಿದ್ರು. ಹುಳಿಯನ್ನ ಆಯ್ತು, ಸಾರನ್ನ ಆಯ್ತು, ಸೀಡೆ ಎಲ್ಲ ಆಯ್ತು, ಆದ್ರೆ ಹಪ್ಪಳ ಮಾತ್ರ ಯಾರು ಹಾಕ್ಲೇ ಇಲ್ಲ. ಅದು ಎಲ್ಲೋ ಮಾಡಿದ್ದಾರೆ ಕಾಣಿಸ್ತದೆ, ಅವರಿಗೆ ಮರೆತು ಹೋಗಿದೆ, ಒಳಗಡೆ ದೂರದಲ್ಲಿ ಇಟ್ಟಿದ್ದಾರೆ, ಲಕ್ಷಕ್ಕೆ ಬಂದಿಲ್ಲ ಯಾರು. ಅದು ಇದು ಮಾತಾಡ್ತಾರ, ಯಜಮಾನ್ ಬಂದ್ರು. ಯಜಮಾನ್ ಬಂದ ತಕ್ಷಣ, ಓ ಯಜಮಾನ್ರೆ ಬಹಳ ಸಂತೋಷ, ಎಲ್ಲ ಚೆನ್ನಾಗಾಗಿದೆ ಹಾಗೆ ಅಂತ ಹೇಳಿ ಮಾತಾಡ್ತಾ ಇದ್ರು. ಮಾತಾಡ್ತಾ ಇರುವಾಗ ಹೇಳ್ತಾರೆ, ಸ್ವಾಮಿ ಎಲ್ಲ ಚೆನ್ನಾಗಾಗಿದೆ, ಮೊನ್ನೆ ಒಂದು ಏನ್ ಮಾಡಿದ್ರಿ ಅಂತ ಏನೋ ಕತೆ ಹೇಳ್ತಾ ಆ ಆಚಾರ ಹೇಳಿದ್ರು. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಹಾವು ಬಂದಿತ್ತು, ಆ ಹಾವು ಈ ಎಲೆಯಿಂದ ಹಪ್ಪಳ ತನಕ ಇತ್ತು ಅಂತ ಹೇಳಿದ. ಆಗ ಅವನಿಗೆ ಎಚ್ಚರ ಆಯ್ತಾ, ಅಯ್ಯೋ ಆಚಾರ್ಯ ಹಪ್ಪಳನೇ ಹಾಕಿಲ್ಲ ಅಂತ ಹೇಳ್ದ. ಅವನಿಗೆ ಹೇಳ್ಬೇಕಾದ್ರೆ ಹಪ್ಪಳ ಹಾಕು ಅಂತ ಹೇಳ್ಬೇಕಾಗಿದೆ, ಇನ್ ಏನ್ ಮಾಡೋದು, ಅವನಿಗೆ ಹೇಳಿದ್ರೆ ಕಷ್ಟ, ಬಿಟ್ರು ಕಷ್ಟ. ಆಚಾರ್ಯ ಮಾಡಿಟ್ಟಿದ್ದಾನೆ ಸುಮ್ಮನೆ ಉಪಾಯ ಅಂದ್ರೆ ಉಪಾಯ ಕೇಳಿದ್ರು ಅವ್ರು. ಅವ್ರ ಅಭಿಪ್ರಾಯ ಏನು ಅಂತಂದ್ರೆ, ಅವ್ರು ಹೇಳ್ತಾ ಇದ್ರು ಈ ತರ ಆಗತ್ತೆ, ಕೆಲವು ಸಲ ಎಲ್ಲ ಮಾಡ್ಕೊಂಡಿರ್ತೀವಿ, ರಾಮನ್ರು ಆಚಾರ್ಯರು ಪಂಡಿತರು ಅಂತ ಎಲ್ಲ ಮನೇಲಿ ಮಾಡಿಸಿಟ್ಟು ಮಜ್ಜಿಗೆ ನಾಮಗೊಮ್ಮೆ ಅಯ್ಯೋ ಮರ್ತೋಯ್ತು ಅಂತಂದ್ರೆ ಏನ್ ಮಾಡೋದು. ಅವರು ಹೇಳಿದ್ರು ಅಂದ್ರೆ ಅಭಿಪ್ರಾಯ ಏನು ಅಂತಂದ್ರೆ, ನಾವು ಯಾವುದು ಇದು ಇದಕ್ಕೆ ಸಂಬಂಧಪಟ್ಟ ವಿಷಯ, ಯಾವ ಪದಾರ್ಥಗಳು ನಾವು ಆ ಸಜ್ಜನರಿಗಾಗಿ ಯಾವಾಗಲೂ ಈ ಕಾರ್ಯವನ್ನ ಉತ್ತಮವಾದ ಆಹಾರಗಳನ್ನೇ ನಾವು ಸ್ವೀಕಾರ ಮಾಡಬೇಕು, ಇನ್ನೊಬ್ರು ಕೊಡಬೇಕು. ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದು. ಇವಾಗ ಒಂದು ನೆನಪಾಗಿದೆ, ಆದ್ರಿಂದ ಹೇಳ್ತೀನಿ. ನಮ್ಮ ಗುರುಗಳು ಸತ್ಯಧ್ಯಾನ ತೀರ್ಥರು, ಪರಮ ಗುರುಗಳು ಸತ್ಯಧ್ಯಾನ ತೀರ್ಥರು. ಸಾಮಾನ್ಯವಾಗಿ ಶಿಷ್ಯ ವಾತ್ಸಲ್ಯ ಜಾಸ್ತಿ ಅವರಿಗೆ, ಸಾಮಾನ್ಯವಾಗಿ ಅಂದ್ರೆ ಪ್ರತಿನಿತ್ಯ ತುಂಬಾ ಏನ್ ಬೇಕೋ ಎಲ್ಲ ಮಾಡ್ತೀವಿ. ಒಂದು ಊರಿಗೆ ಹೋಗಿದ್ರು, ಊರಿಗೆ ಹೋದಾಗ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಪಾಠ ಹೇಳೋದು, ಪಾಠ ಹೇಳ್ತಾ ಕೂತಾಗ ಆ ಯಜಮಾನ ಗೃಹಸ್ಥ ಬಂದು ಕೇಳಿದ, ಸ್ವಾಮಿ ನೀವು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಿ, ನಾನು ಏನಾದರೂ ನಿಮ್ಗೆ ಸೇವಾ ಮಾಡಬೇಕು, ನೀವೇನು ಹೇಳ್ತೀರಿ ಹೇಳ್ರಿ, ನಾವು ಪಕ್ಷಗಳನ್ನೆಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು. ಆಗ ಅಲ್ಲಿ ಕೂತ ಶಿಷ್ಯ ಅವರೇನು ಮಾಡಿದ್ರು, ಸತ್ಯಜ್ಞಾನರು, ನಾನೇನು ತಿನ್ನೋವಲ್ಲಪ್ಪ, ನೀವು ಮಾಡಿಸಿದ್ದೆಲ್ಲ ತಿನ್ನೋರಿ ಹುಡುಗರು ವಿದ್ಯಾರ್ಥಿಗಳು, ಆದ್ರೆ ಅವ್ರಿಗೆ ಕೇಳು ಅಂತ ಹೇಳಿದ್ರು. ಅವ್ರೇನ್ ಮಾಡಿದ್ರು, ಆ ಯಜಮಾನ ಅವನಿಗೆ ಕೇಳಿದ, ಅವ್ರ ವಿದ್ಯಾರ್ಥಿಗಳು ಸುಮ್ಮನೆ ಕೊಡ್ತಾರ, ಒಬ್ಬರು ಬಾಯಿ ಒಬ್ಬ ಬಡಿದು ಹೇಳಿ ಶುರು ಮಾಡಿದ್ರು, ಒಬ್ಬ ವಡ ಅಂದ, ಇನ್ನೊಬ್ಬ ಆ ಸ್ವೀಟ್ ಅಂದ, ಈ ಸ್ವೀಟ್ ಅಂದ, ಎಂಟತ್ತು ಭಕ್ಷ್ಯಗಳನ್ನು ಹೇಳ್ಬಿಟ್ರು ಖಾರ ಹೇಳಿದ್ರು. ಆಗ ಸತ್ಯಧ್ಯಾನರು ಆ ಶಿಷ್ಯರಿಗೆ ಬೈದ್ರು, ಏ ಏನೋ ಪಾಪ ಯಜಮಾನ ಏನೋ ಪ್ರೀತಿಯಿಂದ ಅಭಿಮಾನದಿಂದ ಕೇಳಿದ್ದಾನೆ, ಹಾಗೆಲ್ಲ ಹೇಳಬಾರದು, ಯಾವ್ದಾದ್ರು ಒಂದು ಹೇಳಿ ಮಾಡಿಸ್ತಾನೆ ಅಂತ ಇಷ್ಟು ಹೇಳಿ ಅವ್ರು ಸುಮ್ಮನೆ ಬಿಟ್ಬಿಟ್ರು. ಆದ್ರೆ ನಿಜವಾಗಿಯೂ ನೋಡಿದ್ರೆ ಆ ಯಜಮಾನ ಆ ವಿದ್ಯಾರ್ಥಿ ಅಂದ್ರೆ ಎಲ್ಲ ಮಾಡಿಸಿದ್ದ, ಎಲ್ಲವನ್ನೂ ಮಾಡಿಸಿದ್ದ, ಹತ್ತು ಸ್ವೀಟು ಖಾರ ಎಲ್ಲ ಮಾಡಿಸಿದ್ದಾನೆ. ಸತ್ಯಧ್ಯಾನ ಬಹಳ ಸಂತೋಷ ಆಯ್ತು, ಆಶ್ಚರ್ಯವಾಯಿತು. ನಾನು ಮೊದಲಿಗೆ ಹೇಳಿದ್ವಿ, ಸತ್ಯಧ್ಯಾನ ಒಂದು ನಿಯಮ ಇತ್ತು. ಏನು ನಿಯಮ ಅಂತಂದ್ರೆ, ಅವ್ರ ಪಾಠ ಮುಗಿಸಿ ಪೂಜೆಗೆ ಹೋಗೋದಕ್ಕಿಂತಲೂ ಮೊದಲಿಗೆ ಒಂದ್ಸಲ ಅಡಿಗೆ ಮನೆಗೆ ಹೋಗ್ತಿತ್ತು. ಹೋಗಿ ಎಲ್ಲ ನೋಡಿ ಇವತ್ತೇನು ಅಡಿಗೆ ಮಾಡಿದ್ದಾನೆ, ಎಷ್ಟು ಜನ ಇದ್ದಾರೆ, ಅದು ಅವರ ಒಂದ್ಸಲ ನೋಡಿಬಿಟ್ಟೆ ಆಮೇಲೆ ಅವ್ರ ಸ್ನಾನಕ್ಕೆ ಹೋಗೋದು ಎಲ್ಲ ಹೇಳಿ ಹೋಗ್ತಾ ಇದ್ರು. ಅವರಿಗೆ ಬಹಳ ಸಂತೋಷವಾಯಿತು, ಪಾಪ ಇಟ್ಟಿಲ್ಲ ಮಾಸಿ ಯಜಮಾನ ಬಹಳ ಸಂತೋಷ. ಅದು ಹೋಗ್ತಾ ಇರುವಾಗ ಏನಾಯ್ತು ಅಂತಂದ್ರೆ, ಒಬ್ಬ ಶಿಷ್ಯರು ಒಳ್ಳೆಯ ಸಮರ್ಥವಾಗಿ ಊಟ ಮಾಡುವರು, ತಮಗೆ ಎಷ್ಟೋ ಜನಕ್ಕೆ ಪರಿಚಯ ಇರ್ಬೋದು ಪರಿಚಯ ಇಲ್ಲದೆ ಇರ್ಬೋದು, ವಾಲ್ಕೊಂಡ ನರಸಿಂಹಾಚಾರ ಅಂತ ಉತ್ತಮ ಪಂಡಿತರು ಇದ್ದರು. ಅವರಿಗೆ ಅವ್ರು ತುಂಬಾ ಸಣ್ಣವರು, ಅವರಿಗೆ ಅವತ್ತೇನೋ ಜ್ವರ ಬಂದಿದೆ, ಬೆಳಗ್ಗಿಂದ ತುಂಬಾ ಶ್ರಮವಾಗಿದೆ. ನಮ್ಮ ಆಚಾರ್ಯರು ಕೂಡ ಅಲ್ಲೇ ಇದ್ರು. ಅವರು ಹೋಗುವಾಗ ಸಹಜವಾಗಿ ಎದುರಿಗೆ ಆಚಾರ್ಯ ಕಾಣಿಸಿದ್ರು. ಏನೋ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಕೇಳಿದ್ರು ಆಚಾರ್ಯ. ಏನಿಲ್ಲ ಹೀಗೆ, ಅವ್ರು ಸಣ್ಣವರಾದ್ರೆ ನರಸಿಂಹ
ನರಸಿಂಹಾಚಾರ್ಯ ಈಗ ಆರಾಮಿಲ್ಲ, ತೊಂದರೆ ಆಗಿದೆ, ಅದಕ್ಕಾಗಿ ಔಷಧ ಕೊಡ್ತಾ ಇರ್ತೀವಿ, ಏನಾಯ್ತು ಅಂತ ಕೇಳಿದ್ರು. ಇಲ್ಲ ಹೀಗೆಲ್ಲ ಆಗಿದೆ ಶಮ. ಅವರು ಭಾರಿ ಊಟ ಮಾಡೋರು, ಭಾರಿ ಭೋಗ್ತ ಸತ್ಯಧ್ಯಾನ. ಏನೋ ಇಷ್ಟೆಲ್ಲ ಅಡಿಗೆ ಮಾಡಾರ, ಅವನೇನು ಹೀಗೆ ಹೇಳ್ತಾ ಇದ್ದೀಯಲ್ಲ ನೀನು, ತಾ ಔಷಧ ಅಂತ ಹೇಳ. ಆ ಔಷಧವನ್ನು ಸತ್ಯಧ್ಯಾನ ತಾವ ತೆಗೆದುಕೊಂಡು ತಮ್ಮ ಕೈಯಲ್ಲಿ ಒಂದ್ಸಲ ಇಸ್ಕೊಂಡ್ರು ಅಷ್ಟೇ. ಇಸ್ಕೊಂಡು ಅವ್ರೇನು ಮಂತ್ರ ಹೇಳಿದ್ರು ಮತ್ತೆ ವಾಪಸ್ ಕೊಟ್ಟು ಕೊಡು ಹೋಗಂದು. ನನಗೆ ಆಚಾರ ಆಗಲಿ ಅಂತ ಹೇಳಿ ಇದು ಕೊಟ್ಟರು. ಅವರು ಔಷಧ ತೆಗೆದುಕೊಂಡು ಮಲಿಕೊಂಡಿದ್ದ. ಈ ಕಡೆಗೆ ಸ್ವಾಮಿಗಳೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬಂದರು. ಊಟಕ್ಕೆ ಎಲ್ಲರೂ ಕೂತಿದ್ದಾರೆ. ಈ ನರಸಿಂಹಾಚಾರ ವಾಲ್ಕೊಂಡ ಅವರು ಕೂಡ ಊಟ ಕೂತಿದ್ರು. ಸತ್ಯಧ್ಯಾನರು ಅವರಿಗೆ ಯಾವಾಗಲೂ ಉತ್ಸಾಹ, ವಿದ್ಯಾರ್ಥಿಗಳಿಗೆ ಸಮೃದ್ಧವಾಗಿ ಬಡಿಸ್ಬೇಕು ಅಂತ ಉತ್ಸಾಹ ಅಪೇಕ್ಷೆ. ಇವತ್ತಂತೂ ಸಮೃದ್ಧವಾಗಿ ಯಜಮಾನ ಬೇಕಾಶ್ ಮಾಡಿಸಿದ್ದ. ಅದಕ್ಕಾಗಿ ಎಲ್ಲರಿಗೂ ಸಮೃದ್ಧ ಆಗ್ತಾ ಬಂದ್ರು. ಈ ನರಸಿಂಹಾಚಾರ ನೋಡಿದ್ರೆ ಪಾಪ ಆರಾಮಿಲ್ಲ ಅಂತ ಅನ್ಕೊಂಡಿದ್ರು. ಸತ್ಯಧ್ಯಾನದ ಅನುಗ್ರಹ ಪೂರ್ತಿ ಆರಾಮಾಗ್ಬಿಟ್ಟಿದೆ ಅವರಿಗೆ. ಒಂದಲ್ಲ ಎರಡಲ್ಲ ಇಪ್ಪತ್ತಿಪ್ಪತ್ತು ಉಂಡಿ, ಇಪ್ಪತ್ತಿಪ್ಪತ್ತು ವಡೆ ಎಲ್ಲ ಹಾಕಿ ತಿಂದು ನಿಮ್ಗೆ ಏನು ಆಗಿಲ್ಲ ಅಂತ ಹೇಳಿ ಆಶ್ಚರ್ಯ. ಆ ಮಹಾನುಭಾವರ ಒಂದು ಅನುಗ್ರಹದಿಂದ ಏನಾಗಿಲ್ಲ, ಆರಾಮಾಗಿದ್ದಾರೆ, ಸುಖವಾಗಿ ಊಟ ಮಾಡಿದ್ರು. ಆಮೇಲೂ ಅವ್ರಿಗೇನು ತೊಂದರೆ, ಕೆಲವರಿಗೆ ಊಟ ಮಾಡಿಬಿಡುತ್ತೆ ಆಮೇಲೆ ತೊಂದರೆ ಆಗುತ್ತೆ. ಆದರೆ ಆ ಗುರುಗಳ ದಯ, ತಪಸ್ವಿಗಳ ಅನುಗ್ರಹ, ಹೀಗಾಗಿ ಏನು ಶ್ರಮವಾಗಿಲ್ಲ ಅಂತ. ನಾನು ಯಾಕೆ ಹೇಳಕ್ ಬಂದೆ ಅಂತಂದ್ರೆ, ಸಜ್ಜನರ ಸಹವಾಸದಲ್ಲಿ ಬಂದಾಗ ನಾವು ತಿನ್ನುವ ಆಹಾರಗಳು, ನಮಗೆ ಸಿಗತಕ್ಕಂತಹ ಆಹಾರಗಳು ಸಾತ್ವಿಕವಾಗ್ತದೆ, ನಮಗೆ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಕೊಡ್ತದೆ. ಎರಡು ವಿಷಯ ಇದೆ ಇದರಲ್ಲಿ, ನಾವು ಎರಡು ತಿಳ್ಕೋಬೇಕು. ಯಾವುದು ಸಹಜವಾಗಿ ನಾವು ನಮ್ಮನೆಯಲ್ಲೇ ಇರ್ತೀವಿ, ಏನೋ ಪದಾರ್ಥ ಮಾಡ್ಕೊಳ್ತೀವಿ, ನಾವು ಒಂದು ನಿಯಮದಿಂದ ನಾವು ಮಾಡ್ಕೊಳ್ಬೇಕು. ಆದರೆ ಬೇರೆ ಕಡೆಗೆ ಹೋದಾಗ, ಈಗ ಜ್ಞಾನಿಗಳು ಸ್ವಾಮಿಗಳು ದೊಡ್ಡವರು ಇರ್ತಾರೆ, ನಮಗಿಂತಲೂ ಉತ್ತಮರ ಹತ್ರ ಹೋದಾಗ ಅವರೇನು ಹೇಳ್ತಾರೋ ಅದೇ ಧರ್ಮ. ಅವತ್ತು ದೇವರಿಗೆ ಅದೇ ಪ್ರಿಯವಾದ ಪದಾರ್ಥಗಳು, ಆಹಾರಗಳು. ಹೀಗಾಗಿ ಆ ಜ್ಞಾನಿಗಳು ಮಾಡಿದ ನೈವೇದ್ಯ, ಅವರು ಭಗವಂತನ ಸಮರ್ಪಣೆ ಮಾಡತಕ್ಕಂತಹ ವಸ್ತುಗಳು, ಆ ವಸ್ತುಗಳನ್ನ ನಾವು ನಮ್ಮ ಜೀವನದಲ್ಲಿ ಒಂದು ಸಲ ಸ್ವೀಕಾರ ಮಾಡಿದರೂ ಕೋಟಿ ಕೋಟಿ ಜನ್ಮದ ಪಾಪಗಳ ಪರಿಹಾರವಾಗತ್ತೆ, ನಮಗೆ ಪುಣ್ಯ ಸಿಗತ್ತೆ. ಆದರೆ ಅದರಲ್ಲಿ ನಮಗೆ ನಂಬಿಕೆ ಮಾತ್ರ ಬೇಕು. ಯಾರಿಗೆ ಶ್ರದ್ಧೆ ಇದೆ ಆ ವ್ಯಕ್ತಿ ಆ ಫಲವನ್ನು ಹೊಂದಲಿಕ್ಕಾಗತ್ತೆ, ಯಾರಿಗೆ ಶ್ರದ್ಧೆ ಇಲ್ಲ ಅವನು ಆ ಫಲವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ತಾನೆ ಏನು ಅಂತಂದ್ರೆ, ಯಾವ ಪದಾರ್ಥಗಳು ಈ ರೀತಿಯಾಗಿ ಒಳ್ಳೆಯ ಆಯುಷ್ಯ ಹಾಗೂ ಆರೋಗ್ಯ, ಬಲ, ಪ್ರೀತಿ ಇವುಗಳನ್ನು ತಂದುಕೊಡ್ತದೋ ಅಂತಹ ಆಹಾರವನ್ನೇ ನಾವು ಸ್ವೀಕಾರ ಮಾಡಬೇಕು. ಅದೇ ಆಹಾರ ನಮಗೆ ಉತ್ತಮವಾಗಿರ್ತಕ್ಕಂತಹ ಸಾಧನೆಗೂ ಫಲವಾಗಿದೆ, ಸಾಧನವಾಗಿದೆ. ನಾವು ಜಪನೋ ತಪನೋ ಅನುಷ್ಠಾನವೋ ಇನ್ಯಾವುದೋ ಸತ್ಕ್ರಮವನ್ನು ಮಾಡಲಿಕ್ಕೆ ಅದು ಪ್ರೇರಕವಾಗುತ್ತೆ. ಅಂತಹ ಸಾತ್ವಿಕದ ಆಹಾರವನ್ನೇ ನಾವು ಸ್ವೀಕಾರ ಮಾಡಬೇಕು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾನೆ. ಇಂತಹ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಆಹಾರದ ಪರಿಚಯ ಮಾಡಿಸ್ತಾ, ಜೊತೆಗೆ ಸಾತ್ವಿಕರು ಇದನ್ನೇ ಸ್ವೀಕಾರ ಮಾಡಬೇಕು, ಅದರಿಂದಲೇ ನಮಗೆ ಒಳ್ಳೇದಾಗತ್ತೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.